ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ವ್ಯವಸ್ಥಿತವಾದ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಈ ಕೊರೋನಾ ಟೈಮಲ್ಲೂ ಸಹ ಕುಡಿಯುವ ನೀರಿಗೆ ಜನಗಳು ಎಲ್ಲ ತಳ್ಳಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಯಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಓವರ್ ಹೆಡ್ ಯೋಜನೆ ಆಗಿರ್ಬೋದು, ನಳ ನೀರು ಯೋಜನೆ ಇಂಥದ್ರ ಮೂಲಕ ನಮ್ಮ ಹಳ್ಳಿಗಳಲ್ಲಿ ಹಳ್ಳಿಯ ಜನರಿಗೆ ಸುಮಾರು 1000-2000 ಜನರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಇಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕಾರ್ಯ ಮಾಡಿದ್ರೆ ಜನರಿಗೂ ಒಳಿತಾಗುತ್ತೆ, ಮತ್ತೆ ಎಲ್ರಿಗೂ ಎಲ್ಲ ಹಳ್ಳಿಗಳಲ್ಲಿ ಎಲ್ಲರೂ ಕುಡಿಯುವ ನೀರಿಗೆ ಒಳಿತಾಗುವಂತಹ ಕಾರ್ಯ ಮಾಡಿದ್ರೆ ಕಾರ್ಯನಿರ್ವಹಿಸಬೇಕಾಗಿ ಕೋರುತ್ತೇನೆ. ನೀರಿನ ಸಮಸ್ಯೆ ತುಂಬಾ ಅಗಾರವಾಗಿದೆ ಇಲ್ಲಿ ಮುಜಗೇರಿ ಗ್ರಾಮದಲ್ಲಿ. ಇಡಿಯಪ್ಪಲೆ ನೀರಿನ ಸಮಸ್ಯೆ ತುಂಬಾ ಇದಾಗಿದೆ. ನೀರು ಕುಡಿಯಕ್ ನೀರಿಲ್ಲ, ಸ್ನಾನ ಮಾಡಕ್ ನೀರಿಲ್ಲ, ಏನ್ ಮಾಡ್ಬೇಕು? ಇಷ್ಟೊಂದು ಬೀದಿಗೆ ನೀರಿಲ್ಲ. ಮನೋ ದಯವಿಟ್ಟು ಗಮನ ತಗೊಳಪ್ಪ, ನಮಗಂತೂ ಬಹಳ ಬೇಜಾರಾಗಿದೆ. ಊರನ್ನೇ ಬಿಟ್ಬಿಟ್ಟು ಬೇರೆ ಕಡೆಗೆಲ್ಲ ಹೋಗ್ಬೇಕು ಅಂತ ಆಗ್ಬಿಟ್ಟಿದೆ ಇವಾಗ. ಇಲ್ಲ ಟ್ಯಾಂಕರ್ ವ್ಯವಸ್ಥೆ ಮಾಡ್ಕೊಡೋ, ಇಲ್ಲ ನೀರಿಗೆ ವ್ಯವಸ್ಥೆ ಮಾಡ್ಕೊಡೋ. ನಮ್ಗೆ ಸ್ನಾನ ಮಾಡಿದ ನಮ್ಗೆ ಹುಟ್ಟು ನೋಡಿಲ್ಲ ಹೆಂಗ್ ಕಾಣ್ತಿದ್ವಿ ನಾವು, ಅಕ್ಕಿ ಪಿಕ್ಕರ್ ಕಣ್ಣ ಕಾಣ್ತಿದೀವಿ. ಇಂಥ ಕಲಿಯುತ್ ಕಾಲದಲ್ಲಿ ಇಂಥ ಪ್ರಾಬ್ಲಮ್ ಏ ನೀರಿಗೆ. ಇದು ಗ್ರೂಪಿಗೆ ಅಲರ್ಟ್ ಮಾಡ್ರೆ, ನಮ್ಗೆ ನೀರಿನ ಸಮಸ್ಯೆ ಬಗೆಹರಿಸ್ರೆ ಬೇನೆ. ಇದಕ್ಕೆ ನಾವು ನೀರಿನ ಸಮಸ್ಯೆ ಇದು ಮಾಡ್ಬೇಕಾಯ್ತಲ್ಲ, ಇಲ್ಲಿ ಹೆಂಗಸು ಮಕ್ಕಳ ಜಗಳ ಮಾಡ್ಕೊಂಡು ಎಲ್ಲ ಇದು ಮಾಡ್ತಿದ್ವಿ. ನೀರು ಸರಿಯಾದ ರೀತಿ ಬಿಡ್ತಾ ಇಲ್ಲ, ಬೇರೆ ಬೀದಿಗಳು ಎರಡು ಅವರು ಬಿಡ್ತಾರೆ. ನಮ್ಮ ಬೀದಿಲಿ ಸಿಕ್ಕಾಪಟ್ಟೆ ಜನ, ಮನೆಗಳು ಜಾಸ್ತಿ, ನಮ್ಗೆ ಎರಡು ಬೀದಿ ಮೂರು ಬೀದಿ ಸೇರಿಕೆತ್ತೆ, ಎಲ್ಲ ಇದು ಮಾಡ್ಬೇಕು. ಹಂಗಾಗಿ ದಯವಿಟ್ಟು ನಮ್ಗೆ ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ರಪ್ಪ, ದಯವಿಟ್ಟು ಗ್ರೂಪಿಗೆ ಅಲರ್ಟ್ ಮಾಡಿ ಎಲ್ಲ ಹೆಲ್ಪ್ ಮಾಡ್ಬೇಕು ಹೇಳಿದೀನಿ ಅಷ್ಟೇ. ಬನ್ನಿ ನಮ್ಗ ಮೂರ್ ಹರ್ಪ್ ಸಾಕ, ನಮ್ ಸಂಸಾರಕ್ಕೆ ಮಕ್ಳು ಮರಿ ಎಲ್ಲ ಇರೋದ್ ನೋಡೋಣ. ಅಲ್ಲಿ ಅಣ್ಣ ಈಗ ಮನಮನದಾಗ ಬೇಡ ಟ್ಯಾಂಕಿ, ಬೇಡ ನೀರ್ ಬೇಡ ಬಾಬೋಲಿ ಟ್ಯಾಂಕಿ ಕುಡಿಯಕರವೆ. ಮೂರ್ ಮನೆ, ನಾಲ್ಕು ಮನೆಗೆ ನೀರ್ ಸಿಕ್ಕಲ್ಲ, ಒಬ್ಬೊಬ್ರ ಮನೆಗೆ ಒಂದ್ ದಾರಿ ನೀರ್ ಸಿಕ್ಕಿಲ್ಲವ. ಈ ಬಗ್ಗೆ ನೀರ್ ಬಿಡ್ದ್ರೇನು, ಸುಮ್ನೆ ಅವ್ರ ಮನತಕ್ಕೆ ಬಿಟ್ಕೋಬೇಕು. ನಾಲ್ಕು ದಿವಸ ಆಯ್ತು, ಇವತ್ತಿಗೆ ಐದು ದಿವಸ ಆಯ್ತು. ಎಲ್ಲ ಒಂದ್ಸತಿ ಬಾತ್ರೂಮ್ಗೆ ಹೋಗ್ಬೋದು ಅಂದ್ರೆ ಮುಗಿತ್. ಅಲ್ಲಿಗೆ ಹೋಗ ನೋಡ್ರಿ ಬಾತ್ರೂಮ್ಗೆ, ಎಲ್ಲ ಅಲ್ಲಿಗೆ ಹೋಗಿ ಬಾತ್ರೂಮ್ಗೆ. ನೀನ್ ಬಾವು ಮನೆ ಅಂತ ಹೋಗ್ಬೋದು, ಎಲ್ಲರೂ ಬಿಡ್ತಾರೆ. ಯಾಕೆ ಮುಂಡರ ಮೋಸಿನ ಅಂತ ನೋಡಿ. ನಾವು ಅಲ್ಲಡ ಅಲ್ಲಡ ಈ ಕಡೆ ನೀರ್ ಈ ಕಡೆ ಬಿಟ್ರೆ ಅಲ್ಲಿಗೆ ಹೋಗಲವ. ನೀರ್ ನಾವಿನ್ನೇನ್ ಮಾಡೋದು, ನಿಮ್ಮನೆ ಬಾಕಿ ಅನಿಸ್ಕೆ ಬಂದಿದ್ದೀವಿ ನಾವು. ನಾವು ಅನಿಸ್ಕೊಂಡಿದ್ವಿ ಮುಟ್ಟಿಗಿಟ್ಟಿರಿ ಬಂದ್ ಗಿಂದಿರಿ ಅಂತ ಎಲ್ಲಾನು ಅಂದವ್ರ ಕಂತ. ಯಾರೇನು ಹಾಲು ತುಪ್ಪ ಅಂದಿಲ್ಲ ಎಲ್ಲಾರು.